ಚಿಕ್ಕೋಡಿಪಟ್ಟಣದ ಅಂಕಲಿ ಕೂಟ ಬಳಿಯಲ್ಲಿರುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಜಾಗೆಯಲ್ಲಿ ಅಕ್ರಮವಾಗಿ ತಲೆ ನಿಂತ 5ಕ್ಕೂ ಹೆಚ್ಚು ಗೂಡಂಗಡಿ, 10ಕ್ಕೂ ಹೆಚ್ಚು ಮನೆಗಳನ್ನು ಪುರಸಭೆಯ ಆಡಳಿತಾಧಿಕಾರಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಮಾಧವ್ ಗಿತ್ತೆ ಅವರ ನೇತೃತ್ವದಲ್ಲಿ ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ಬೆಳಿಗ್ಗೆ 6 ಗಂಟೆಗೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಮಾಧವ್ ಗಿತ್ತೆ, ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ನಿಡವಣಿ, ಪಿಡಬ್ಲ್ಯೂಡಿ ಅಧಿಕಾರಿ ಬೇಡಕಿ ಹಾಳೆ, ಪುರಸಭೆ ಅಭಿಯಂತರ ಮಹಾಜನ್ ಮುಂತಾದವರ ಸಮ್ಮುಖದಲ್ಲಿ ಜೆಸಿಬಿ ಹಾಗೂ ಪೌರ ಕಾರ್ಮಿಕರಿಂದ ಪ್ರಾರಂಭವಾದ ತೆರವು ಕಾರ್ಯಾಚರಣೆ ಮಧ್ಯಾಹ್ನ 1 ಗಂಟೆಯವರೆಗೂ ನಡೆಯಿತು. ಪಟ್ಟಣದ ಹೃದಯ ಭಾಗದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿದ 5 ಎಕರೆ ಪ್ರದೇಶದಲ್ಲಿ ಸಾಕಷ್ಟು ಮನೆಗಳು, ಅಂಗಡಿಗಳು ಅಕ್ರಮವಾಗಿ ತಲೆ ಎತ್ತಿ ನಿಂತಿದ್ದವು. ಹೀಗಾಗಿ ತೆರವು ಕಾರ್ಯಾಚರಣೆ ನಡೆಯಿತು. ಕಳೆದ ಹಲವು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಾಗೆಯು ಒತ್ತುವರಿಯಾಗಿತ್ತು. ಹೀಗೆ ಇನ್ನು ಹಲವು ಕಡೆಗೆ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡಬೇಕೆಂಬುದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ. ನೀವೇ ತೋರಿಸಿದ್ರಿ ನಿಮ್ದು ನೋಟಿಸ್ ತಗಿದ್ರಿ. ನೋಡಿ ನೀವು ಯಾವ್ದೇ ಕೋರ್ಟ್ ಅಲ್ಲಿ ಹೋಗಿ ಎಲ್ಲ ಜನರಿಗೆ ಎಷ್ಟು ಟೈಮಿಂಗ್ ಇದೆಪ್ಪ? ನವೆಂಬರ್ ಅಲ್ಲಿ ನೋಟಿಸ್ ಇಶ್ಯೂ ಆಗಿದೆ ಇವರಿಗೆ. ನವೆಂಬರ್ನಿಂದ 7 ತಿಂಗಳಾಗಿದೆ. 7 ತಿಂಗಳಿಂದ ಇವರಿಗೆ ಇನ್ನೂ ಟೈಮ್ ಕೊಡ್ಬೇಕು ಅಂದ್ರೆ ಏನು
ಸರಿ ಟೈಮಿಂಗ್ ಕೊಡ್ರಿ ನಮ್ಗೆ ಏಕದಮ್ ತೆಗೆದ್ರ ನಿಮ್ಮ ನಾವು ಮತ್ತೆ ಉಲ್ಟಾ ಇದು ಮಾಡೋರು ನಾವು ನಮ್ಮದು ನಾವು ಗರೀಬರು ದುಡ್ಡು ತಿನ್ನೋರ್ದಿವ್ರಿ. ನಾನು ರೂಲ್ ಪ್ರಕಾರ ಕೊಟ್ಟಿದ್ದೆ, 7 ತಿಂಗಳ ಟೈಮ್ ಕೊಟ್ಟಿದ್ದೆ, 7 ತಿಂಗಳ ಸರ್. ಅದು 7 ತಿಂಗಳ ಯಾರೋ ಒಬ್ರು ಜೋರಾಗಿ ಓಟಿ ನೋಟಿಸ್ ಓದ್ಕೊಡ್ರಿ ಅಂದ್ರೆ ಈಗ ಆಕ್ಷನ್ ತಗೊಂಡ್ರೆ ಟೈಮಿಂಗ್ ಕೊಡ್ರಿ. ನಾವು ಎರಡ್ ತೆಗಿಬೇಕು ಸರ್, ಇಲ್ಲಿ ತೆಗಿಲಿಲ್ಲ.